ಬಲರಾಮನಿಗೋಸ್ಕರ ನಾನು ವರ್ಷಗಳಿಂದ ಕಾಯ್ತಾ ಇದ್ದೇನೆ. ಹಾಗೆ ಒಬ್ಬ ಶಿಷ್ಯನಿಗೋಸ್ಕರ ಗುರು ಕಾಯ್ಲೇಬೇಕು. ಹಾಗಂದ್ರೆ ಋಷಿವರ್ಯ, ಹೇಳ್ತೀನಿ ಮೊದಲು ಅಂತ ತಿಳ್ಕೋ. ಕೃಷ್ಣ ಏನೇ ಮಾಡ್ತಿದ್ರು ಅದು ಸರಿಯಾಗೇ ಇರುತ್ತೆ. ಯಾಕಂದ್ರೆ ಕೃಷ್ಣ ಯಾವುದೇ ತಪ್ಪುಗಳನ್ನ ಮಾಡೋದಿಲ್ಲ. ನಾನು ಏನೇನೋ ಮಾತಾಡಿರ್ಬೋದು, ತುಂಬಾ ಕೋಪ ಮಾಡ್ಕೊಂಡಿರ್ಬೋದು, ಆದ್ರೆ ಸತ್ಯ ಅದೆ, ನಮ್ಮ ಕೃಷ್ಣ ಯಾವತ್ತು ತಪ್ಪನ್ನ ಮಾಡೋ ಅಂತ ಅವನೇ ಅಲ್ಲ. ನೀವು ಹೇಳಿದ್ದು ಸತ್ಯ ಋಷಿಗಳೇ. ಅಣ್ಣ, ಸ್ವಲ್ಪ ಸಮಯಕ್ಕೂ ಮೊದಲು ನೀವು ತುಂಬಾ ಕೋಪದಲ್ಲಿದ್ರಿ, ಈಗೇನಾಯ್ತು? ಒಂದು ಕ್ಷಣದಲ್ಲಿ ಕರ್ಗ ಹೋದ್ರ? ಋಷಿಗಳು ಹೇಳಿದ ಮಾತು ನಿಮ್ಮ ಮನಸ್ಸಿಗೆ ನಾಟಿದೆ ಅಂತ ಅನ್ನಿಸ್ತಾ ಇದೆ. ಋಷಿಗಳೇ, ನಿಮ್ಮಂತಹ ಜ್ಞಾನಿಗಳಿಗೆ ಈ ಕಾಡು ಸರಿಯಲ್ಲ. ನೀವು ನನ್ನ ಜೊತೆ ನಮ್ಮ ಅರಮನೆಗೆ ಬನ್ನಿ, ಅಲ್ಲಿ ಒಂದು ದೊಡ್ಡ ಪಾರಾಯಣ ಮಾಡಿ, ನನಗೆ ಜ್ಞಾನ ಕೊಡಿ, ಹಾಗೆ ನನ್ನ ಜೊತೆಗೆ ಇರಿ. ಹೇಳಿ, ನೀವು ಬರ್ತೀರಲ್ವಾ? ಅಸುರಗುರು ಶುಕ್ರಾಚಾರ್ಯರಿಗೆ ರೋಮಹರ್ಷಣನ ಪ್ರಣಾಮಗಳು. ನನ್ನ ಯೋಜನೆ ಏನು ಅಂದ್ರೆ, ನಾನು ಬಲರಾಮನ ಗುರು ಆಗ್ಬೇಕು, ಅವನನ್ನ ನನ್ನ ಅಸ್ತ್ರ ಮಾಡಿಕೊಂಡು ಕೃಷ್ಣನ ಮೇಲೆ ಪ್ರಯೋಗ ಮಾಡಬೇಕು. ಹಾಗೆ ನನ್ನ ಸಾವಿರ ವರ್ಷಗಳ ವೇದದ ಜ್ಞಾನ ಈ ಯೋಜನೆಯಲ್ಲಿ ನನಗೆ ಸಹಾಯ ಮಾಡುತ್ತೆ. ನೀನ್ ಹೇಳಿದ್ ಸರಿ, ಇದೇ ಸರಿಯಾದ ದಾರಿ. ಇಲ್ಲ, ಇಂಥ ಮೂರ್ಖತನ ಯಾವತ್ತು ಮಾಡಬೇಡ. ಬಲರಾಮನ ಮನಸ್ಸಲ್ಲಿ ಕೃಷ್ಣನ ಬಗ್ಗೆ ದ್ವೇಷ ಹೆಚ್ಚಾಗೋದೇ ಇಲ್ಲ. ಯಾಕಂದ್ರೆ ಅವನಲ್ಲಿ ಕೃಷ್ಣನ ಮೇಲೆ ದ್ವೇಷ ಇಲ್ವೇ ಇಲ್ಲ. ಬಲರಾಮನ ಅಸ್ತ್ರ ಮಾಡ್ಕೋಬೇಕು ಅಂತಂದ್ರೆ ಅವನ ಒಳಗಿರೋ ಕೃಷ್ಣನ ಮೇಲಿನ ಕೋಪನ ದೂರ ಮಾಡಬೇಕಾಗುತ್ತೆ. ಗುರುಗಳೇ, ಇದರಿಂದ ನಮಗೇನ್ ಲಾಭ ಆಗುತ್ತೆ? ಬಹಳ ಲಾಭನೇ ಆಗುತ್ತೆ. ಬಲರಾಮನ ಗುರುವಾಗು, ಹಾಗೆ ನೀನ್ ಅವನನ್ನ ಶಿಷ್ಯ ಮಾಡ್ಕೋ. ಯಾಕಂದ್ರೆ ಗುರು ಯಾವಾಗ್ಲೂ ಕೋಪನ ಮೂಲದಲ್ಲೇ ನಾಶ ಮಾಡ್ತಾನೆ, ಅದನ್ನ ಹೆಚ್ಚೋದಿಲ್ಲ. ಒಂದು ಸಲ ಬಲರಾಮ ನಿನ್ನ ಗುರು ಅಂತ ಒಪ್ಕೊಂಡ್ಬಿಟ್ರೆ ಅದಾದ್ಮೇಲೆ ನಾವ್ ಏನೇನ್ ಹೇಳ್ತೀವೋ ಅವನದನ್ನ ಮಾಡ್ತಾನೆ. ಬಲರಾಮ, ನೀನು ನನ್ನನ್ನ ಗುರು ಅಂತ ಸ್ವೀಕಾರ ಮಾಡದೆ ನನ್ನನ್ನ ಕರ್ಕೊಂಡು ಹೋಗ್ತೀಯ, ನಾನು ಬರೋದು ಸರಿ ಇರುತ್ತಾ? ನೀವು ದ್ವಾರಕ್ಕಾಗಿ ಬರೋದಕ್ಕೆ ಯಾರ ಆಕ್ಷೇಪಣೆನೂ ಇರಲ್ಲ ಋಷಿಗಳೇ. ಆದರೂ ನಿಮಗೆ ಅನುಮಾನ ಇದ್ರೆ, ನಾನು ಈಗಲೇ ಈ ಕ್ಷಣ ನಿಮ್ಮನ್ನ ನನ್ನ ಗುರು ರೂಪದಲ್ಲಿ ಸ್ವೀಕರಿಸ್ತಿದ್ದೀನಿ. ಇಷ್ಟು ದೊಡ್ಡ ಯಾತ್ರೆಯಲ್ಲಿ ಪ್ರಯಾಣ ಮಾಡಿ ನೀನ್ ಎಂಥ ಗುರು ಆರಿಸ್ಕೊಂಡಿದ್ಯಾ ಅಣ್ಣ? ಗುರು ಆದವನು ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಪತನದ ಕಡೆಗಲ್ಲ. ಯಾರನ್ನ ನೀನು ಗುರು ಅಂತ ಆರಿಸ್ಕೊಂಡಿದ್ಯೋ ಅವನೇ ದ್ವೇಷದ ಅಂಧಕಾರದಲ್ಲಿ ಮುಳುಗೋಗಿದ್ದಾನೆ ಅಣ್ಣ. ಈಗ ನಾನ್ ಹೇಳೋದಿಷ್ಟೇ ಅಣ್ಣ, ನೀನು ಏಕಲವ್ಯನ ಹಾಗೆ ಹೆಬ್ಬೆರಳನ್ನ ಕತ್ತರಿಸ್ಕೋಬೇಡ. ಒಬ್ಬ ಪಾಪಿ ಗುರುವಿನ ಬಂಧನದಲ್ಲಿ ನೀನು ಬಂಧಿಯಾಗಬೇಡ. ಇದ್ದಕ್ಕಿದ್ದ ಹಾಗೆ ವಾತಾವರಣ ಯಾಕಿಷ್ಟು ಭಯಾನಕ ಆಯ್ತು? ಯಾವುದೋ ದೊಡ್ಡ ಅಪಾಯ ಬರೋ ಹಾಗೆ ಕಾಣಿಸ್ತಾ ಇದೆಯಲ್ಲ. ನಾನು ಶ್ರೀಕೃಷ್ಣನ ಹತ್ರ ಮಾತಾಡ್ಬೇಕು. ಹೀಗೆ ಶ್ರೀಕೃಷ್ಣನೇ ದುಃಖದಲ್ಲಿದ್ರೆ, ಚಿಂತೆ ಮಾಡ್ತಿದ್ರೆ, ಸಂಕಷ್ಟದ ಸಮಯದಲ್ಲಿ ದ್ವಾರಕಾದ ಜನಗಳಿಗೆ ನಂಬಿಕೆ ಕೊಡೋರು ಯಾರು ಶ್ರೀಕೃಷ್ಣ? ನನ್ನ ಪ್ರತಿಕ್ರಿಯೆ ಅಂತೂ ಒಬ್ಬ ಸಾಮಾನ್ಯವಾದ ಮನುಷ್ಯನ ಹಾಗಿದೆ. ಕೃಷ್ಣನಿಗೆ ಸಾಮಾನ್ಯ ಮನುಷ್ಯನ ಹಾಗೆ ಬದುಕೋ ಅಧಿಕಾರ ಇಲ್ವಾ? ವಿಷಯ ಹಾಗಲ್ಲ ಶ್ರೀಕೃಷ್ಣ. ಮನುಷ್ಯನಿಗಿರೋ ದೊಡ್ಡ ಗುಣ ಅಂದ್ರೆ ಪ್ರೀತಿ ಅಲ್ವಾ? ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದನ್ನ
ನೀವೇ ನನ್ನ ಕಳಿಸಿರೋದು. ನನ್ನ ಪಾಲಿಗೆ ನೀವು ನೀವು ಸರ್ವಶ್ರೇಷ್ಠ ಮನುಷ್ಯ. ಇಂಥ ನಕಾರಾತ್ಮಕತೆ ನಾನು ಯಾವತ್ತೂ ನೋಡೇ ಇಲ್ಲ. ಈ ನಕಾರಾತ್ಮಕತೆ ಇದರ ಅಂತ್ಯ ದ್ವಾರಕಾದ ಅಂತ್ಯದ ಜೊತೆನೆ ಆಗೋದು. ಏನು ದ್ವಾರಕಾದ ಅಂತ್ಯನ? ನೀವೇನ್ ಹೇಳ್ತಿದ್ದೀರಾ ಶ್ರೀಕೃಷ್ಣ? ಇದು ಸಾಧ್ಯನೇ ಇಲ್ಲ. ಇದೇ ಸತ್ಯ. ಪ್ರತಿ ನಿರ್ಮಾಣಕ್ಕೂ ಕೊನೆ ಅನ್ನೋದು ತೀರ್ಮಾನ ಆಗಿರುತ್ತೆ. ಹಾಗೆ ಇದು ಎಂಥ ಸತ್ಯ ಅಂದ್ರೆ ಇದನ್ನ ಪ್ರತಿಯೊಬ್ರು ಒಪ್ಕೊಳ್ಳೇಬೇಕು. ಇದೇ ಸತ್ಯ ಅನ್ನೋ ಹಾಗಿದ್ರೆ ಇನ್ನೂ ಒಂದ್ ಸತ್ಯ ಇದೆ ಶ್ರೀಕೃಷ್ಣ, ನನಗೆ ಮತ್ತೆ ಸಂಪೂರ್ಣ ದ್ವಾರಕಾಗೆ ನಿಮ್ ಮೇಲೆ ಅಚಲವಾದ ನಂಬಿಕೆ ಇದೆ. ಅದಕ್ಕೆ ನೀವೇನಾದ್ರೂ ದಾರಿ ಹುಡುಕ್ಬೇಕು. ನೀವೇನಾದ್ರೂ ಮನಸ್ ಮಾಡಿದ್ರೆ ಎಲ್ಲ ಮೊದಲು ಹೇಗಿತ್ತು ಹಾಗೆ ಹಾಗೆ ಆಗುತ್ತೆ. ಅಂತ ಸಾಧ್ಯತೆ ಏನಾದ್ರೂ ಇದ್ರೆ ಆ ದಾರಿ ತಾನಾಗೆ ನಮ್ಮ ಎದುರಿಗೆ ಬಂದೇ ಬರುತ್ತೆ. ಈ ಸಮಯದಲ್ಲಂತೂ ನನಗೆ ಯಾವ ದಾರಿನೂ ತೋಚ್ತಾನೆ ಇಲ್ಲ. ನಾನು ನನ್ನ ಅಣ್ಣನ ಮನಸ್ಸಿಗೆ ನೋವು ಮಾಡಿದ್ದೀನಿ. ಅವನು ನನ್ನಿಂದಾನೆ ಬೇಜಾರಾಗಿ ಇಲ್ಲಿಂದ ಹೊರಟು ಹೋಗಿದ್ದಾನೆ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರುಕ್ಮಿಣಿ. ಇದೇ ಪ್ರೀತಿ ನೀವು ಅಣ್ಣನಿಗೂ ತೋರಿಸ್ತೀರಾ, ರಾಧನಿಗೂ ತೋರಿಸ್ತೀರಾ, ನನ್ನ ಮತ್ತೆ ಸಂಪೂರ್ಣ ದ್ವಾರಕ ಮೇಲೂ ಇಟ್ಟಿದ್ದೀರಾ. ಇದೇ ಪ್ರೀತಿ ಸಹಾಯದಿಂದ ಈ ಸಂಕಷ್ಟದಿಂದ ಹೊರಗೆ ಬರೋ ದಾರಿ ಖಂಡಿತ ಸಿಗುತ್ತೆ ಶ್ರೀಕೃಷ್ಣ. ಗುರು ರೋ ಮಹರ್ಷಣರಿಗೆ ಜೈ, 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 ಗುರು ರೋ ಮಹರ್ಷಣರಿಗೆ ಜೈ. ದ್ವಾರಕಾ ವಾಸಿಗಳೇ, ನಮ್ಮ ದ್ವಾರಕದಲ್ಲಿ ಎಷ್ಟು ಕತ್ತಲು ತುಂಬಿದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ನನ್ನ ಜ್ಞಾನದ ಕತ್ತಲನ್ನ ದೂರ ಮಾಡೋದಕ್ಕೆ, ಹಾಗೆ ದ್ವಾರಕಾದ ಒಳ್ಳೇದಕ್ಕೋಸ್ಕರ ನಾನು ನನ್ನ ಗುರು ರೋಮಹರ್ಷಣರನ್ನ ಇಲ್ಲಿ ಕರ್ಕೊಂಡು ಬಂದೆ. ನೀವೆಲ್ಲರೂ ಅವರನ್ನ ಸ್ವಾಗತಿಸಬೇಕು. ನನ್ಗನ್ಸೋ ಹಾಗೆ ಅನೇಕ ಶಾಪಗಳ ಫಲದಿಂದ ದ್ವಾರಕಾದ ಅಂತ್ಯ ಹತ್ತಿರ ಬಂದಿದೆ. ಇಲ್ಲ, ಹಾಗೆಲ್ಲ ಹೇಳ್ಬೇಡಿ ಋಷಿವರ್ಯ. ಚಿಂತೆ ಮಾಡೋದೇನೂ ಇಲ್ಲ. ಯಾಕೆ ಅಂದ್ರೆ ಶ್ರೀಕೃಷ್ಣ ಇಲ್ಲಿದ್ದಾರೆ, ಈಗ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ನನ್ನ ಸಾವಿರ ವರ್ಷದ ವೇದದ ತಪಸ್ಸಿನಿಂದ ಪಡೆದಿರೋ ಪುಣ್ಯವನ್ನ ಉಪಯೋಗಿಸಿಕೊಂಡು ನಾನು ಈ ದ್ವಾರಕವನ್ನ ಮೊದಲಿನ ಹಾಗೆ ಮಾಡ್ತೀನಿ. ಒಂದು ಮಹಾಯಾಗ ಮಾಡಿ ಈ ದ್ವಾರಕಾದಲ್ಲಿ ನನ್ನ ಪುಣ್ಯ ಹಂಚಿಬಿಡ್ತೀನಿ. ಗುರು ರೋ ಮಹರ್ಷಣರಿಗೆ ಜೈ, ಗುರು ರೋ ಮಹರ್ಷಣರಿಗೆ ಜೈ, ಗುರು ರೋ ಮಹರ್ಷಣರಿಗೆ ಜೈ, ಗುರು ರೋ ಮಹರ್ಷಣರಿಗೆ ಜೈ. ನಿಲ್ಸಿ. ಪಿತಾಶ್ರೀ, ಶ್ರೀಕೃಷ್ಣ ದ್ವಾರಕಾಧೀಶನ ಸ್ಥಾನ ಕೊಟ್ಟಿಲ್ಲ ಅಂತ ನೀವು ಗುರುಗಳನ್ನ ಮಾಡ್ಕೊಂಡಿದ್ದೀರಾ. ಕೃಷ್ಣನಿಗೆ ವಿರುದ್ಧವಾಗಿ ಹೋಗೋ ಧೈರ್ಯ ಅಂತೂ ಬರಲ್ಲ. ಅದಕ್ಕೆ ಜ್ಞಾನದ ಮಾರ್ಗ ಆರಿಸ್ಕೊಂಡ್ರ? ಕ್ಷಮೆ ಇರಲಿ ಗುರುದೇವ, ಇವನು ನನ್ನ ಮಗ. ಇಂಥ ಮಹಾಗುರುಗಳ ಎದುರಿಗೆ ಹೀಗೆಲ್ಲ ದ್ವೇಷ ತುಂಬಿರೋ ಮಾತಾಡೋದು ಸರಿಯಲ್ಲ. ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೋ ನಿಷಾದ. ನನಗೆ ನನ್ನ ಪಿತಾಶ್ರೀ ದ್ವಾರಕಾಧೀಶನ ಸಿಂಹಾಸನದ ಮೇಲಿರಬೇಕು, ಯಾವುದೋ ಗುರುಗಳ ಕಾಲ್ ಹತ್ರ ಅಲ್ಲ. ನೀವು ಯಾವಾಗ್ಲೂ ಕಾಲ್ ಹತ್ರನೇ ಇದ್ದೀರಾ ಶ್ರೀ ಕೃಷ್ಣನಿಗೆ. ತಂದೆ ಮೇಲೆ ಕೋಪ ಮಾಡ್ಕೊಳ್ಳೋದು ಒಬ್ಬ ಮಗನ ಹಕ್ಕು, ಆದ್ರೆ ತಂದೆಗೆ ಅವಮಾನ ಮಾಡೋದು ಅವನ ಅಹಂಕಾರ. ಹಾಗೆ ಗುರು ಅಂದ್ರೆ ಅವಮಾನಕ್ಕೆ ಬದಲಾಗಿ ನಿನಗೆ ಆಶೀರ್ವಾದ ಮಾಡು. ಗುರುಗಳೇ, ನೀವು ನನ್ನಲ್ಲಿ ಎಂತ ಶಕ್ತಿ ಜಾಗೃತಿ ಮಾಡಿದ್ದೀರಾ? ದ್ವೇಷ ಇಲ್ಲವೇ ಇಲ್ಲ ನನ್ನ ಪಿತಾಶ್ರೀ ಮೇಲೆ. ನನಗೆ ಬರೀ ಪ್ರೀತಿ ಬರ್ತಾ ಇದೆ. ಪುತ್ರ, ಅದೇ ಒಳಗಿರೋದು. ದ್ವೇಷ ಏನಿದ್ರು ಹೊರಗಿನದ್ದು.
ಸತ್ಯ ಮುಚ್ಚಿಡ್ತೀನಿ ಅನ್ನೋದು ಯಾವತ್ತಿಗೂ ಸತ್ಯ ಅಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಪಿತಾಶ್ರೀ. ಎದ್ದೇಳು ನಿಷಾದ. ನನಗೆ ಬುದ್ಧಿ ಇಲ್ಲದೆ ನಾನು ನಿಮಗೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ ಪಿತಾಶ್ರೀ. ನೋಡುದ್ಯ ರಾಧಾ, ನೀನು ಗುರುಗಳು ಬರ್ತಾ ಇದ್ದ ಹಾಗೆ ನನ್ನ ಮಗನ ತಲೆಯಲ್ಲಿದ್ದ ಕೆಟ್ಟ ಆಲೋಚನೆ ಹೊರಟೇ ಹೋಯ್ತು. ನಿಜವಾಗ್ಲೂ ಅಣ್ಣ, ಗುರು ರೋಮಹರ್ಷಣರ ವೈದ್ಯ ಶಕ್ತಿ ಅದ್ಭುತವಾದದ್ದು. ಯಾರ ವ್ಯಕ್ತಿತ್ವ ಬೇಕಾದ್ರೂ ಬದಲಾಯಿಸ್ತಾರೆ. ನಾನು ಋಷಿಗಳ ಸ್ವಾಗತಕ್ಕೆ ವ್ಯವಸ್ಥೆ ಮಾಡ್ತೀನಿ, ನೀವು ಆದಷ್ಟು ಬೇಗ ಅವರನ್ನ ಒಳಗ್ ಕರ್ಕೊಂಡ್ ಬನ್ನಿ. ಬನ್ನಿ ಗುರುಗಳೇ, ದ್ವಾರಕ್ಕಾಗಿ ನಿಮ್ಮ ಸ್ವಾಗತ ಮಾಡೋ ಅವಕಾಶ ಕೊಡಿ, ಬನ್ನಿ. ನೀನು ಅದ್ಭುತವಾದ ಅಭಿನಯ ಮಾಡಿದೀಯ ನಿಷಾದ. ನಾನು ಮಾಡಲೇಬೇಕಿತ್ತು. ಶುಕ್ರಾಚಾರ್ಯರು ನನಗೆ ಮೊದಲೇ ತಿಳಿಸಿದ್ರು ನೀವಿಲ್ಲಿಗೆ ಬರ್ತಿದ್ದೀರಾ ಅಂತ. ಹಾಗೆ ನಾನು ನಮ್ಮ ಪಿತಾಶ್ರೀ ದ್ವಾರಕಾಧೀಶ ಆಗಬೇಕು ಅಂತ ಬಯಸಿದ್ರೆ ನಾನು ನಿಮ್ಮ ಜೊತೆ ಇರೋದೇ ಒಳ್ಳೇದು. ನೀನು ಗೆಲ್ಲೋ ಪಕ್ಷಾನೆ ಆರಿಸ್ಕೊಂಡಿದ್ಯಾ ನಿಷಾದ, ಯಾಕೆ ಅಂದ್ರೆ ಆ ಕೃಷ್ಣ ಇನ್ನು ಗೆಲ್ಲೋದಿಕ್ಕೆ ಅವಕಾಶನೇ ಇಲ್ಲ. ಈ ಕತ್ತಲೆ ನೋಡ್ತಾ ಇದ್ಯಾ, ಇದು ಕೃಷ್ಣನ ದುಷ್ಕರ್ಮಗಳ ಫಲ. ಹಾಗೆ ಈ ಕತ್ತಲನ್ನು ಒಂದು ಅಗ್ನಿ ಮಾತ್ರ ಬೆಳಕಾಗಿ ಬದಲಾಯಿಸೋದಿಕ್ ಸಾಧ್ಯ. ಅದು ಯಾವ ಅಗ್ನಿ ಅಂದ್ರೆ ಕೃಷ್ಣನ ಚಿತೆಯ ಅಗ್ನಿ. ರಾಧಾ ಮಾತೆ, ಇದೆಲ್ಲ ಏನಾಗ್ತಾ ಇದೆ? ನನ್ ಕೇಳ್ಪಟ್ಟೆ ಹೊಸ ಗುರುಗಳು ಬರ್ತಾ ಇದ್ದಾರೆ ಅಂತ. ನೀನು ನಿನ್ನ ಏನಂತ ಕರ್ತೆ ಸಾಂಬ? ರಾಧಾ ಅಮ್ಮ. ನನ್ನ ದೊಡ್ಡವನಾಗ್ ಮಾಡಿದ್ ನೀವೇ. ಬಾಲ್ಯದಿಂದ ಹಿಡಿದು ಯುವಕನವರೆಗೂ ನೀವು ನನ್ನ ಜೊತೆ ಆಶ್ರಮದಲ್ಲಿದ್ರಿ. ಮತ್ತೆ ಅದು ಅಲ್ಲದೆ ಜನ್ಮ ಕೊಟ್ಟ ತಾಯಿಗಿಂತ ಹೆಚ್ಚು ಅಂತ ಅನ್ಸೋದು ಪಾಲನೆ ಮತ್ತೆ ಪೋಷಣೆ ಮಾಡಿದಂತಹ ತಾಯಿ. ಅಲ್ವಾ ಅಮ್ಮ? ಏನು ಅಂತ ಮಾತಾಡ್ತಿದ್ಯ ಸಾಂಬ? ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನೀವು ಇಲ್ಲಿವರೆಗೂ ನನ್ನಲ್ಲಿ ನಕಾರಾತ್ಮಕತೆ ಮನೆ ಮಾಡಿತ್ತು, ಮತ್ತೆ ಅದರಿಂದ ನಾನ್ ನಿಮ್ಗೆ ಎಷ್ಟು ಅವಮಾನ ಮಾಡಿದೀನಿ. ರಾಧಾ ಅವರು ಇಲ್ಲಿ ಇದ್ರೂ ಕೂಡ ಆಗ್ಲೂ ಪ್ರಳಯ ಆಗುತ್ತೆ. ರಾಧಾ ಅವರು ಎಲ್ರ ಸಾವಿಗೂ ಕಾರಣ ಆಗ್ತಾರೆ, ಹಾಗೆ ಎಲ್ರ ಪ್ರಾಣನು ತಗೊಂಡು ಹೋಗ್ತಾರೆ. ಎಲ್ಲಿವರೆಗೂ ನಾನು ನಿಮ್ಮನ್ನ ಅಂತ್ಯಗೊಳಿಸೋದಿಲ್ವೋ ಅಲ್ಲಿವರೆಗೂ ಕೃಷ್ಣ ನನ್ನ ಜೊತೆ ಯುದ್ಧ ಮಾಡೋದಿಲ್ಲ. ರಾಧಾ ಅವರಂತೂ ಹೋಗ್ಲೇಬೇಕು, ಅದು ಸದಾ ಸದಾ ಕಾಲಕ್ಕೂ. ಆದ್ರೆ ಈಗ ನನಗೆ ಅನ್ನಿಸ್ತಾ ಇದೆ ನನ್ನಲ್ಲಿ ಶುದ್ಧಿ ಆಗಿದೆ ಅಂತ. ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯ ದ್ವೇಷನೂ ಇಲ್ಲ. ಈಗ ನನಗೆ ಅನ್ನಿಸ್ತಾ ಇದೆ ನನ್ನಲ್ಲಿ ಮಹಾದೇವನ ಕ್ರೋಧದ ಅಂಶ ಅಲ್ಲ, ಬದಲಾಗಿ ಅವರ ಪ್ರೀತಿಯ ಅಂಶ ಇದೆ ಅಂತ. ಸತ್ಯರಾಧ, ಯಾವಾಗ ಸಾಂಬನ ಹೊಟ್ಟೆಯಿಂದ ಆ ಮೂಸಲ ಹೊರಗ್ ಬಂತೋ ಆವಾಗ್ಲಿಂದ ಸಾಂಬನಿಗೆ ಪುನರ್ಜನ್ಮ ಆದಾಗಿದೆ. ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ ಸಾಂಬ, ನೀನ್ ಯಾವಾಗ ನನ್ನ ಪ್ರೀತಿಯಿಂದ ಅಮ್ಮ ಅಂತ ಕರಿತೀಯ ಅಂತ. ಹಾಗೆ ನೋಡು ಎಂಥ ಪವಿತ್ರವಾದ ಕ್ಷಣದಲ್ಲಿ ನಿನ್ನ ಬದಲಾವಣೆ ಆಗಿದೆ.
ಅವರು ರೋಮಹರ್ಷಣ ದ್ವಾರಕಾಗ್ ಬಂದಿದ್ದಾರೆ. ಕೃಷ್ಣ, ಗುರು ರೋಮಹರ್ಷಣ ವೇದಶಕ್ತಿಯ ವಿದ್ವಾಂಸರು. ಕಳೆದ ಎಷ್ಟೋ ವರ್ಷಗಳಿಂದ ವೇದಗಳ ಪಾರಾಯಣ ಮಾಡ್ತಿದ್ದಾರೆ. ಅವರು ತಮ್ಮ ಸಂಪೂರ್ಣ ಶಕ್ತಿಯಿಂದ ಕೃಷ್ಣನ ಜೊತೆ ಸೇರ್ಕೊಂಡು ದ್ವಾರಕಾದ ಪ್ರತಿ ಸಂಕಷ್ಟನೂ ದೂರ ಮಾಡ್ತಾರೆ. ನೋಡಿದ್ರ ಶ್ರೀಕೃಷ್ಣ, ನೀವಾಗ್ಲೇ ಹೇಳಿದ ಹಾಗೆ ದಾರಿ ತಾನಾಗಿ ಕಾಣಿಸ್ಕೋತಿದೆ. ಶ್ರೀರಾಧ, ನೀವು ಅದ್ಭುತವಾದ ತಯಾರಿ ಮಾಡಿದ್ದೀರ ಸ್ವಾಗತಕ್ಕೆ. ಶ್ರೀಕೃಷ್ಣ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮಗೆ ಅವಮಾನ ಮಾಡಿದ್ದೀನಿ, ತಪ್ಪಾಗಿ ಮಾತಾಡಿದ್ದೀನಿ. ಆದರೆ ನನಗೆ ಈಗ ಅರ್ಥ ಆಗ್ತಿದೆ ನೀವು ಯಾಕೆ ಹೀಗೆಲ್ಲ ಮಾಡಿದ್ರಿ ಅಂತ. ನನ್ನ ಪಿತಾಶ್ರೀ ಜ್ಞಾನದ ಮಾರ್ಗದಲ್ಲಿ ಹೋಗೋದಿಕ್ಕೆ, ಹಾಗೆ ಅವರಿಗೆ ಗುರು ರೋಮಹರ್ಷಣರಂತ ಮಹಾಗುರು ಸಿಕ್ಕಿದ್ದಾರೆ. ನನಗೆ ನನ್ನ ಕಾರಣ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಷಾದ. ಆದ್ರೆ ನಿನಗೆ ನಿನ್ನ ಕಾರಣಗಳ ಮೇಲೆ ನಂಬಿಕೆ ಇದ್ರೆ ಅದು ಒಳ್ಳೇದೆ. ನನ್ನ ಪುತ್ರ ಮತ್ತೆ ಮೊದ್ಲಿನ ಹಾಗಾಗ್ಬಿಟ್ಟ, ಸಂತೋಷ. ಈಗ ಗುರು ರೋಮಹರ್ಷಣರ ಮಹಾಶಕ್ತಿಯಿಂದ ಕೇವಲ ನನ್ನ ಪಿತಶ್ರೀ ಜ್ಞಾನದಾಹ ಮಾತ್ರ ತಣಿಯೋದಿಲ್ಲ, ಜೊತೆಗೆ ಸಂಪೂರ್ಣ ದ್ವಾರಕಾದ ಸಂಕಷ್ಟ ಕೂಡ ದೂರ ಆಗುತ್ತೆ. ನಿಷಾದ, ಈ ಸಂಕಟ ಎಲ್ಲ ನನ್ನ ಪಾಪದ ಕಾರಣದಿಂದಾನೇ ಉತ್ಪತ್ತಿ ಆಗಿರೋದು. ಹಾಗಾಗಿ ಇದಕ್ಕೆ ನಿನಗೆ ನನ್ನ ಕಡೆಯಿಂದ ಯಾವುದೇ ರೀತಿಯ ಸಹಾಯ ಬೇಕಾದರೂ ಕೂಡ ನೀನ್ ನನ್ನ ಬಳಿ ಸಂಕೋಚ ಇಲ್ಲದೆ ಕೇಳಬಹುದು. ಮತ್ತೆ ಅದಕ್ಕೆ ನನ್ನ ಪ್ರಾಣನ ಪಣವಾಗಿಡೋ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ, ನೀನು ಗುರುಗಳ ಹತ್ರ ಕೇಳಿ ಆಮೇಲೆ ನನಗೆ ಹೇಳು. ಅಣ್ಣ ಸಾಂಬ, ಪ್ರಾಣ ಕೊಡಬೇಕಾದ ಅವಶ್ಯಕತೆನೇ ಇಲ್ಲ. ಗುರುಗಳು ಒಂದು ಮಹಾಯಾಗ ಮಾಡ್ತಾ ಇದ್ದಾರೆ, ಇದರಲ್ಲಿ ಪೂರ್ತಿ ದ್ವಾರಕ ಭಾಗವಹಿಸಬೇಕು. ಯಾಕೆಂದ್ರೆ ಅದರ ಫಲ ಸಮಸ್ತ ದ್ವಾರಕಾಗೂ ಸಿಗ್ಬೇಕು. ಇಷ್ಟೇ, ಇದನ್ನೇ ನನ್ನ ಪಿತಾಶ್ರೀ ಹೇಳಿರೋದು. ಈಗ ಅಣ್ಣನ ಆಸೆ ಅದೇ ಆಗಿದ್ರೆ ಹಾಗೆ ಆಗತ್ತೆ. ಅಣ್ಣ ಹೇಗೆ ಯೋಚನೆ ಮಾಡ್ತಾನೋ ನಾನು ಹಾಗೆ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಚಿಕ್ಕಪ್ಪ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ನಿಮಗೆ ನನ್ನ ಪಿತಾಶ್ರೀ ಮೇಲಿರೋ ಪ್ರೀತಿ ಅಪಾರ. ಈಗ ನೀವೆಲ್ಲ ಬರೀ ಮಾತಾಡ್ತಾ ಇರ್ತೀರಾ ಅಥವಾ ನನಗೆ ಸಹಾಯನೂ ಮಾಡ್ತೀರಾ? ಎಲ್ಲಿ ಬನ್ನಿ ಬನ್ನಿ ಎಲ್ರು. ನೋಡಿದ್ರ ಶ್ರೀಕೃಷ್ಣ, ಪ್ರಕೃತಿ ನಮ್ಗೆ ಹೇಗ್ ಸಹಾಯ ಮಾಡ್ತಿದೆ ಅಂತ. ಏನು ಸಂಕಷ್ಟ ಬಂತು, ಅದಕ್ಕೆ ರಾಧಾ ಮತ್ತೆ ಬಲರಾಮಣ್ಣ ಆ ಸಂಕಷ್ಟಕ್ಕೆ ಪರಿಹಾರ ತಂದಿದ್ದಾರೆ. ರುಕ್ಮಿಣಿ, ಅಣ್ಣ ಸಂಕಷ್ಟಕ್ಕೆ ಪರಿಹಾರ ತಂದಿದಾನೋ ಅಥವಾ ತಾನೇ ಸಂಕಷ್ಟ ತಂದಿದಾನೋ, ಇದು ಸಮಯ ಬಂದಾಗ್ಲೇ ಗೊತ್ತಾಗೋದು. ಗುರು ರೋಮಹರ್ಷಣರಿಗೆ ಜೈ. ಇದು ಭತ್ತದ ತೆನೆ, ಇದರಿಂದ ಬರುವಂತಹ ಕಾಳನ್ನ ಮನುಷ್ಯ ಸೇವಿಸ್ತಾನೆ. ಇದೇನಿದು? ಇದು ಕಾಡಲ್ಲಿ ಬೆಳೆಯೋ ಹುಲ್ಲು. ಒಂದ್ ವೇಳೆ ಈ ಹುಲ್ಲು ಈ ತೆನೆಯ ಹತ್ತಿರ ಇದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿ. ಆಗ ಭತ್ತ ಬೆಳೆಯತ್ತ, ದೊಡ್ಡದಾಗತ್ತ, ಫಸಲು ಕೊಡುತ್ತ, ನಾವದನ್ನ ಸೇವಿಸೋಕಾಗತ್ತ? ಖಂಡಿತವಾಗ್ಲೂ ಇಲ್ಲ. ಈ ಕಾಡಿನ ಹುಲ್ಲು
ಈ ತೆನೆಯನ್ನ ಹಾಳು ಮಾಡಿಬಿಡತ್ತೆ, ಆದ್ರೆ ಈ ಹುಲ್ಲು ಜೀವಂತವಾಗಿರತ್ತೆ. ಇದೇ ಇವತ್ತಿನ ಪಾಠ. ಜಗತ್ತಿನಲ್ಲಿ ನೀವೇನಾದ್ರೂ ಸದಾಚಾರದ ದಾರಿಯಲ್ಲಿ ಹೋಗ್ಬೇಕು ಅಂತಿದ್ರೆ, ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ, ಸಮಾಜಕ್ಕೆ ಸೇವೆ ಮಾಡಬೇಕು ಅಂತಿದ್ರೆ, ಆಗ ಈ ಹುಲ್ಲಿನಂತಹ ವ್ಯಕ್ತಿಗಳಿಂದ ದೂರ ಇರಬೇಕಾದ್ದು ಅವಶ್ಯಕ. ಯಾವ ವ್ಯಕ್ತಿ ದುರಾಚಾರಿನೋ, ಸುಳ್ಳನ್ನೇ ತುಂಬಿಕೊಂಡಿದ್ದಾನೋ, ಯಾರಿಗೆ ಕೆಟ್ಟ ನಡವಳಿಕೆ ಇರುತ್ತೋ, ಯಾರಲ್ಲಿ ಅನೇಕ ದುರ್ಗುಣಗಳಿರುತ್ತೋ, ಅವರು ಒಳ್ಳೆಯವರಲ್ಲ. ಯಾವ ವ್ಯಕ್ತಿ ಅವರ ಚರಿತ್ರೆ ಬಹಳ ಕೆಟ್ಟದಾಗಿರುತ್ತೋ, ಇವರು ಒಳ್ಳೆ ಚರಿತ್ರೆ ಇರುವಂತಹ ವ್ಯಕ್ತಿನ ಒಂದು ಹಾಳು ಮಾಡ್ತಾರೆ ಅಥವಾ ತಮ್ಮ ಹಾಗೆ ಮಾಡಿಬಿಡ್ತಾರೆ. ಅದಕ್ಕೆ ನೀವೇನಾದ್ರೂ ಸದಾಚಾರದ ದಾರಿಯಲ್ಲಿ ಹೋಗ್ಬೇಕು ಅಂತಿದ್ರೆ, ಒಂದ್ ವೇಳೆ ಈ ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ರೆ, ಆಗ ಎಂಥವ್ರ ಜೊತೆ ಇರಬೇಕು ಅಂದ್ರೆ, ಅವರು ಜ್ಞಾನಿಗಳಾಗಿರ್ಬೇಕು, ಅವರಲ್ಲಿ ಬಹಳಷ್ಟು ಒಳ್ಳೆ ಗುಣಗಳಿರಬೇಕು, ಪ್ರತಿದಿನ ನೀವು ಅವರಿಂದ ಏನಾದ್ರೂ ಒಳ್ಳೇದನ್ನ ಕಲ್ತ್ಕೋಬೇಕು. ಇಂತಹ ವ್ಯಕ್ತಿಗಳ ಜೊತೆ ಜೀವನ ಮಾಡೋದನ್ನ ಕಲ್ತ್ಕೊಳ್ಳಿ, ದುರಾಚಾರಿಗಳಿಂದ ದೂರ ಇರಿ. ಆಗ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ, ರಾಧೇ ರಾಧೇ. ಏನಿದೆ ಇದರಲ್ಲಿ? ಪೂರ್ತಿ ದ್ವಾರಕಾಗೆ ಈ ಶಕ್ತಿಯ ಮಿಶ್ರಣ ಮಾಡಿರೋ ಭೋಜನ ಮಾಡಿಸೋ, ಅದಾದ ಮೇಲೆ ಆ ಕೃಷ್ಣನನ್ನ ಯಾರೂ ಕಾಪಾಡೋದಿಕ್ಕಾಗಲ್ಲ. ನಾನು ಅಣ್ಣನಿಗೆ ಹೇಗೆ ಹೇಳೋದು? ಯಾರನ್ನ ಅವನು ಗುರು ಅನ್ಕೊಂಡಿದ್ದಾನೋ ಅದೇ ಗುರು ಈ ದ್ವಾರಕಾದ ಅಂತ್ಯ ಮಾಡೋಕ್ ಹೊರಟಿದ್ದಾನೆ.